ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ವರ್ಜಿನ್ ವೈಶಾಲಿ 30+ ಓನ್ಲಿ ಕಿರುಚಿತ್ರ ಈಗಾಗಲೇ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿ 2.5 ಲಕ್ಷ ವೀಕ್ಷಣೆಗಳನ್ನು ಪಡ್ಕೊಂಡಿದೆ. ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸುತ್ತಿರುವ ಮತ್ತು ಬಹಳಷ್ಟು ಜನ ಉತ್ತಮವಾದ ಕಮೆಂಟ್ಸ್ ಕೊಟ್ಟಿದ್ದೀರಾ, ಕಾಲ್ ಮಾಡಿ ವಿಶ್ ಮಾಡಿದ್ದೀರಾ, ಮೆಸೇಜ್ಗಳು ಮಾಡ್ತಿದ್ದೀರಾ, ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಚಿತ್ರದ ಮೇಕಿಂಗ್ ಪ್ರಾಸೆಸ್ ಬಗ್ಗೆ, ಹೇಗೆ ಮಾಡಿದ್ವಿ, ಎಷ್ಟು ದಿನ ತಗೊಂಡ್ವಿ ಶೂಟಿಂಗ್ಗೆ, ಇದನ್ನೆಲ್ಲ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಸರಣಿನಲ್ಲಿ ಹೇಗೆ ಈ ಚಿತ್ರದ ತಯಾರಿನ ನಾವು ಮಾಡಿಕೊಂಡ್ವಿ, ಪ್ರೀ ಪ್ರೊಡಕ್ಷನ್ ಹೇಗೆ ಮಾಡಿದ್ವಿ, ಈ ಚಿತ್ರದ ಒಂದು ಕಥಾವಸ್ತು ಹೇಗೆ ಹುಟ್ಕೊಳ್ತು, ಮತ್ತು ಈ ಚಿತ್ರನ ನಾವು ಯಾಕೆ ಮಾಡಿದ್ವಿ, ಇದೆಲ್ಲದರ ಬಗ್ಗೆ ಮಾತಾಡೋಣ. ಮೊದಲು ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆ ಗಂಟೆ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ನಮ್ಮ ಚಲನಚಿತ್ರ ಫೀಚರ್ ಫಿಲ್ಮ್ ಈಗಷ್ಟೇ ಇನ್ನೂ ಶುರುವಾಗ್ತಾ ಇದೆ, ಅದರ ಕೆಲಸ ಕೂಡ. ಹಾಗಾಗಿ ಇನ್ನು ಮುಂದೆ ಬಹಳಷ್ಟು ಅಪ್ಡೇಟ್ಸ್ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಷಯ, ಈ ವಿಡಿಯೋನಲ್ಲಿ ಹಂಚಿಕೊಳ್ಳುವ ಎಲ್ಲ ಕಿರುಚಿತ್ರಗಳ ಲಿಂಕ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀವಿ, ಮತ್ತು ಮೇಲ್ಗಡೆ ಇರುವ ಐ ಬಟನ್ನನ್ನು ಒತ್ತಿದ್ರೆ ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ಎಲ್ಲ ಚಿತ್ರಗಳನ್ನು ನೋಡಿ, ಆಗ ನಮ್ಮ ತಂಡದ ಬಗ್ಗೆ ಇನ್ನೂ ಹೆಚ್ಚು ನಿಮಗೆ ಗೊತ್ತಾಗುತ್ತೆ. ಈ ವರ್ಜಿನ್ ವೈಶಾಲಿ ಕಿರುಚಿತ್ರಕ್ಕೆ ಬರೋದಾದರೆ, ಇದನ್ನು ನಾವು ನಮ್ಮ ಫೀಚರ್ ಫಿಲ್ಮ್ಗೆ ಒಂದು ಪಿಚ್ ವಿಡಿಯೋ ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಈ ಫೀಚರ್ ಫಿಲ್ಮ್ ಕತೆ ಹೇಗೆ ಹುಟ್ಕೊಳ್ತು ಮತ್ತು ಇದರ ಜರ್ನಿ ಇಲ್ಲಿವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಹಂಚ್ಕೋತೀನಿ. ಗೆಳೆಯರೇ, 2017 ಒಂದು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಮಾಡಿದ್ವಿ, ವಿಶಾಲ ಹೃದಯದ ಕನ್ನಡಿಗರು ಅಂತ. ಅದರಲ್ಲಿ ಒಂದು ಡೈಲಾಗ್ ಇದೆ. ಪ್ರತಿಯೊಂದು ಚಿತ್ರಕ್ಕೂ ಎರಡು ಕತೆ ಇರುತ್ತೆ. ಒಂದು ನೀವು ಆ ಚಿತ್ರದಲ್ಲಿ ನೋಡೋ ಕತೆ, ಇನ್ನೊಂದು ಆ ಚಿತ್ರವನ್ನ ಮಾಡೋದಕ್ಕೆ ಆ ಚಿತ್ರದ ತಂಡ ಮಾಡೋ ಸಾಹಸ, ಎದುರಿಸೋ ಸಮಸ್ಯೆಗಳು, ಅವರು ನಡೆಯೋ ಹಾದಿಯಲ್ಲಿ ತುಂಬಿರುವ ವ್ಯಥೆಯ ಕತೆ. ಅದೇ ರೀತಿ ಪ್ರತಿಯೊಂದು ಕತೆಯ ಹಿಂದೆನೂ ಒಂದು ಕತೆ ಇರುತ್ತೆ. ಈ ವರ್ಜಿನ್ ವೈಶಾಲಿಯ ಹಿಂದಿರುವ ಕತೆ ಏನು, ಹೇಗೆ ಈ ಕಿರುಚಿತ್ರವನ್ನು ನಾವು ಪಿಚ್ ವಿಡಿಯೋವನ್ನು ಮಾಡಿದ್ವಿ, ಇದರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ಹಂಚ್ಕೋತೀನಿ. ಗೆಳೆಯರೇ, ನಿಮಗೆ ನೆನಪಿರ್ಬೋದು, 2020 ನಾವು ನಮ್ಮ ಮೊದಲ ಫೀಚರ್ ಫಿಲಿಮ್ ಬ್ಲೂ ಫಿಲಿಮ್ ಅಂತ ಅದರ ಶೀರ್ಷಿಕೆನ ಅನೌನ್ಸ್ ಮಾಡಿದ್ವಿ. ಅದಕ್ಕೆ ಒಂದು ಟೈಟಲ್ ಲಾಂಚ್ ವಿಡಿಯೋ ಕೂಡ ಮಾಡಿದ್ವಿ. ಅದು ಒಂದು ಟ್ರಾವೆಲ್ ಸಬ್ಜೆಕ್ಟು. ಮಾರ್ಚ್ನಲ್ಲಿ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಎಲ್ಲ ಶುರು ಮಾಡಿದ್ವಿ. ಆ ಸಮಯದಲ್ಲಿ ಈ ಕೋವಿಡ್ ಬಂದ ಕಾರಣ ಅದನ್ನು ಸ್ವಲ್ಪ ದಿನಕ್ಕೆ ನಾವು ಪೋಸ್ಟ್ಪೋನ್ ಮಾಡಬೇಕಾಯಿತು. ಯಾಕಂದರೆ ಮೊದಲೇ ಅದು ಟ್ರಾವೆಲ್ ಸಿನಿಮಾ, ಹಾಗಾಗಿ ಸುಮ್ಮನೆ ಕೈ ಕಟ್ಕೊಂಡು ಕೂರೋದಕ್ಕಾಗಲ್ಲ ಅಲ್ವಾ. ಏನೋ ಒಂದು ವಿಡಿಯೋಗಳನ್ನು ಮಾಡೋಣ, ಆ ಟೈಮ್ನಲ್ಲಿ ಲಾಕ್ಡೌನ್ ಎಲ್ಲ ಆಯಿತು, ಸೊ ಮನೇಲಿ ಒಬ್ಬನೇ ಕೂತು ಏನೋ ಒಂದು ವಿಡಿಯೋಗಳನ್ನು ಮಾಡೋಣ ಅಂತ ನಾವು ಶುರು ಮಾಡಿದಾಗ, ನಾನು ನನ್ನ ತಂಗಿ ಸೇರಿಕೊಂಡು, ನನ್ನ ತಂಗಿ ಸಿನಿಮಾಟೋಗ್ರಫಿ ಮಾಡಿದ್ಲು, ನಾನು ಕತೆ ಬರೆದು ಆ್ಯಕ್ಟ್ ಮಾಡಿ ಎಡಿಟ್ ಮಾಡಿ ಒಂದು ಕಿರುಚಿತ್ರ ಕೊರೋನಾ ಕಾಲಿಂಗ್ ಅಂತ ಮಾಡಿ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ವಿ, ಫೇಸ್ಬುಕ್ನಲ್ಲಿ ರಿಲೀಸ್ ಮಾಡಿದ್ವಿ. ಉತ್ತಮವಾದ ಪ್ರತಿಕ್ರಿಯೆ ಬಂತು. ಆ ಚಿತ್ರದಲ್ಲಿ ನಾನು ಮಲ್ಟಿಪಲ್ ಕ್ಯಾರೆಕ್ಟರ್ಸ್, ಬಹಳಷ್ಟು ಪಾತ್ರಗಳನ್ನು ಮಾಡಿದ್ದೆ ಅದೊಂದು, ಮತ್ತು ಅದೇ ಸಮಯದಲ್ಲಿ ಕನ್ನಡದ ಕೊರೋನಾಧಿಪತಿ ಅಂತ ಇನ್ನೊಂದು ಸರಣಿನ ಶುರು ಮಾಡಿದ್ವಿ, ಕಾಮಿಡಿ ಸೀರೀಸು. ಅದರಲ್ಲಿ ಕೂಡ ನಾನು ಎರಡು ಪಾತ್ರಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ, ಕೊರೋನಾ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಈ ಎರಡು ವಿಡಿಯೋಗಳನ್ನು ಮಾಡ್ತಾ ನನ್ನ ತಲೆಯಲ್ಲಿ ಒಂದು ಹೊಸ ಫೀಚರ್ ಫಿಲಮ್ ಐಡಿಯಾ ಹುಟ್ಕೊಳ್ತು. ಆ ಐಡಿಯಾನ ನಾವು ಯಾವಾಗ ಯೋಚಿಸೋದಕ್ಕೆ ಶುರು ಮಾಡಿದ್ವಿ, ಆಗ ಕನ್ನಡದ ಕೊರೋನಾಧಿಪತಿ ಒಂದು 10 ಎಪಿಸೋಡ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದನ್ನು ಮಾಡೋದು ನಿಲ್ಲಿಸಿದ್ವಿ. ಯಾಕಂದರೆ ಈ ಸ್ಕ್ರಿಪ್ಟನ್ನು ಬರೆಯೋದ್ರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಣ ಅಂತ ಅದನ್ನು ನಿಲ್ಲಿಸಿದ್ವಿ. ಆಮೇಲೆ ಈ ಸ್ಕ್ರಿಪ್ಟ್ ಬರಿತಾ ಬರಿತಾ ಡಿಸೆಂಬರ್ ತನಕ ಈ ಸ್ಕ್ರಿಪ್ಟ್ ಆಯಿತು. ಈಗ ಈ ಒಂದು ಫೀಚರ್ ಫಿಲ್ಮ್ ಸ್ಕ್ರಿಪ್ಟ್ ಸಂಪೂರ್ಣವಾಗಿ ರೆಡಿಯಾಗಿ, ಈ ಚಿತ್ರದ ಕಥಾವಸ್ತು ಬಹಳ ವಿಭಿನ್ನವಾಗಿದೆ ಮತ್ತು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಬಹಳ ವಿಭಿನ್ನವಾಗಿತ್ತು. ಹಾಗಾಗಿ ಇದನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಕಿರುಚಿತ್ರ ಮಾಡೋಣ ಅಂದುಕೊಂಡು ಶುರುವಾದ ಒಂದು ಕಥೆಯೇ ಈ ವರ್ಜಿನ್ ವೈಶಾಲಿ. ಈ ವರ್ಜಿನ್ ವೈಶಾಲಿ ಪಿಚ್ ವಿಡಿಯೋ ಅಥವಾ ಕಿರುಚಿತ್ರಕ್ಕೂ, ನಮ್ಮ ಮೇನ್ ಫೀಚರ್ ಫಿಲ್ಮ್ಗೂ ಕಥೆಯಾಗಲಿ, ಶೀರ್ಷಿಕೆಯಾಗಲಿ, ಅಥವಾ ಸ್ಕ್ರೀನ್ ಪ್ಲೇ ಆಗಲಿ, ಜಾನರ್ ಆಗಲಿ, ಯಾವುದು ಸಂಬಂಧ ಇಲ್ಲ. ಎರಡು ಅದೇ ಬೇರೆ ಥರ ಇದೆ, ಇದೇ ಬೇರೆ ಥರ ಇದೆ. ಒಂದೇ ಒಂದು ಕಾಮನ್ ವಿಷಯ ಏನಪ್ಪ ಅಂದರೆ, ಅದರಲ್ಲೂ ಕೂಡ ನಾನು 7 ಡಿಫ್ರೆಂಟ್ ಪಾತ್ರಗಳನ್ನು ನಿರ್ವಹಿಸ್ತಿದ್ದೀನಿ. 80% ಸಿನಿಮಾ ಒಂದು ಸಿಂಗಲ್ ಲೊಕೇಶನಲ್ಲಿ 7 ಪಾತ್ರಗಳ ಮಧ್ಯದಲ್ಲಿ ನಡೆಯುತ್ತೆ. ಆ 7 ಪಾತ್ರಗಳು ನಾನು ಒಬ್ಬನೇ ನಿರ್ವಹಿಸ್ತಾ ಇದ್ದೀನಿ. ಇದೊಂದು ಬಹಳ ವಿಭಿನ್ನವಾದ ಪ್ರಿಮೈಸ್ ಅಂತ ಹೇಳ್ಬೋದು. ನಮ್ಮ ಭಾರತ ಚಿತ್ರಗಳಲ್ಲೇ ಒಂದು ಸಂಪೂರ್ಣ ಫೀಚರ್ ಫಿಲ್ಮ್ನ ಈ ರೀತಿ ಒಂದು ಒಂದೇ ಲೊಕೇಶನಲ್ಲಿ 7 ಪಾತ್ರಗಳ ನಡುವೆ ಆ 7 ಪಾತ್ರಗಳನ್ನು ಒಬ್ಬನೇ ನಟ ನಿರ್ವಹಿಸುವ ರೀತಿಯಲ್ಲಿ ಇದಕ್ಕೆ ಮುಂಚೆ ಯಾರೂ ಮಾಡಿಲ್ಲ ಅಂದ್ಕೋತೀನಿ. ಹಾಗಾಗಿ ಇದು ನಮ್ಮ ತಂಡಕ್ಕೆ ಕೂಡ ಒಂದು ಹೊಸ ಟೆಕ್ನಿಕಲ್ ಚಾಲೆಂಜ್ ಆಗಿತ್ತು. ಅದನ್ನು ನಾವು ಮೊದಲು ಡೈರೆಕ್ಟಾಗಿ ಒಂದು ಫೀಚರ್ ಫಿಲ್ಮ್ ಮಾಡುವ
ಮೊದಲು ಒಂದು ಸಣ್ಣ ಕಿರುಚಿತ್ರದ ಮೂಲಕ ಹೇಗೆ ಬರುತ್ತೆ, ಆ ಏಳು ಪಾತ್ರಗಳ ನಡುವಿನ ಒಂದು ಕೆಮಿಸ್ಟ್ರಿ ಹೇಗೆ ವರ್ಕೌಟ್ ಆಗುತ್ತೆ ನೋಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಥೆನ ರೆಡಿ ಮಾಡ್ಕೊಂಡ್ವಿ. ಈ ಚಿತ್ರವನ್ನ ನಾವು ಫೆಬ್ರವರಿನಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದು. ವ್ಯಾಲೆಂಟೈನ್ಸ್ ಡೇಗೆ ಒಂದು ಎರಡು ವಾರಗಳ ಮುಂಚೆ ಈ ಕಥೆನ ನಾನು ಬರೆಯೋದಕ್ಕೆ ಶುರು ಮಾಡಿದ್ದೆ. ಅವಾಗ ಇದಕ್ಕೆ ಮಾತಾಡ್ರೋ ಮಾತಾಡಿ ಅಂತ ಒಂದು ಶೀರ್ಷಿಕೆನ ಕೊಟ್ಟು ಶುರು ಮಾಡಿದ್ವಿ. ಆದರೆ ಅದು ಕೊನೆಗೆ ಜುಲೈ 22ನೇ ತಾರೀಕು ರಿಲೀಸ್ ಆಯಿತು. ಈ ಒಂದು ಕಿರುಚಿತ್ರವನ್ನು ಮಾಡುವಾಗಲೇ ಬಹಳಷ್ಟು ಕುತೂಹಲಕಾರಿ ವಿಷಯಗಳು ನಡೀತು, ಬಹಳಷ್ಟು ಕಲಿಯೋದಕ್ಕೆ ಸಿಕ್ತು, ಬಹಳಷ್ಟು ವಿಷಯಗಳು ನಾವು ಅಂದ್ಕೊಂಡಂಗೆ ಆಗದಿದ್ದಾಗ ಅದಕ್ಕೆ ನಾವು ಬಹಳ ಬುದ್ಧಿವಂತಿಕೆಯಿಂದ ಬೇರೆ ರೀತಿ ಮಾಡಬೇಕಾಯ್ತು. ಇವೆಲ್ಲ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಒಂದು ಸರಣಿ ಮಾಡ್ತಾ ಇದ್ದೀವಿ. ಈ ಕಿರುಚಿತ್ರದಲ್ಲಿ ಏನೇನೆಲ್ಲ ನಡೀತು ಮತ್ತು ಈಗ ನಮ್ಮ ಫೀಚರ್ ಫಿಲ್ಮ್ದು ಏನು ಕೆಲಸ ನಡೀತಿದೆ, ಮುಂದಿನ ಕತೆ ಏನು, ಇದೆಲ್ಲದರ ಬಗ್ಗೆ ಮಾತಾಡೋಣ. ವ್ಯಾಲೆಂಟೈನ್ಸ್ ಡೇಗೆ ಅಂತ ಶುರು ಮಾಡಿ ಕೊನೆಗೆ ಆ ಕತೆ ಅಷ್ಟರ ಮಟ್ಟಕ್ಕೆ ಡೆವಲಪ್ ಆಗದ ಕಾರಣ ಸರಿ ಸ್ವಲ್ಪ ಸಮಯ ತಗೊಂಡೇ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ಮೊದಲು ಇದರ ಶೀರ್ಷಿಕೆ ಮಾತಾಡ್ರೋ ಮಾತಾಡಿ ಅಂತ ಇತ್ತು. ಆದರೆ ನಾವು ಸ್ಕ್ರಿಪ್ಟನ್ನ ಬರಿತಾ ಬರಿತಾ ಇದಕ್ಕೆ ಯಾಕೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಕತೆನೇ ಸ್ವಲ್ಪ ಬದಲಾಗ್ತಾ ಹೋಯಿತು, ಕತೆ ಡೆವಲಪ್ ಆದಮೇಲೆ ಬಂದ ಶೀರ್ಷಿಕೆನೆ ಈ ವರ್ಜಿನ್ ವೈಶಾಲಿ. ಈ ವರ್ಜಿನ್ ವೈಶಾಲಿ ಎಂಬ ಶೀರ್ಷಿಕೆ ಏನಕ್ಕೆ ಕೊಟ್ಟಿದ್ದೀವಿ ಅಂತ ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ 30+ ಓನ್ಲಿ ಅಂತ ಏನಕ್ಕೆ ಕೊಟ್ವಿ ಅಂದರೆ 30+ ಮಾತ್ರ ನೋಡಬೇಕು ಅಂತಲ್ಲ, ಆದರೆ ಯಾರು 30ರಲ್ಲೂ ಇನ್ನೂ ಮದುವೆ ಆಗದೆ ಸಿಂಗಲ್ ಆಗಿದಾರೋ ಅವರು ಇದಕ್ಕೆ ಹೆಚ್ಚಾಗಿ ಕನೆಕ್ಟ್ ಮಾಡ್ಕೋಬೋದು, ಅವರ ಒಂದು ಕತೆ ಇದು ಅನ್ನೋ ಕಾರಣಕ್ಕೆ ಆ ಒಂದು ಟ್ಯಾಗ್ ಲೈನನ್ನು ಕೂಡ ಕೊಟ್ವಿ. ಮೊದಲು ಈ ಕಿರುಚಿತ್ರವನ್ನು ನಾವು ಶೂಟಿಂಗ್ ಪ್ಲಾನ್ ಮಾಡಬೇಕಾದ್ರೆ ಇದಕ್ಕೆ 50,000 ಬಡ್ಜೆಟ್ಟು, ಒಂದೇ ದಿನದಲ್ಲಿ ಶೂಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಆದರೆ ಮಾತಾಡ್ತಾ ಮಾತಾಡ್ತಾ ನಮಗೆ ಗೊತ್ತಾಯಿತು ಇದು ಅಷ್ಟರಲ್ಲಿ ಆಗಲ್ಲ ಅಂತ. ಹಾಗಾಗಿ ನಾವು ಶೂಟಿಂಗ್ನ 2 ದಿನ ಪ್ಲಾನ್ ಮಾಡಿದ್ವಿ ಮತ್ತು ಇದು ಸಂಪೂರ್ಣವಾಗಿ ಚಿತ್ರವನ್ನು ಮುಗಿಸಿದಾಗ ಇದರ ಬಡ್ಜೆಟ್ಟು 110,000 ನಾನು ಖರ್ಚು ಮಾಡಬೇಕಾಯಿತು. ಸೊ ಇದೇ ರೀತಿ ಬಹಳಷ್ಟು ಕುತೂಹಲಕಾರಿ ವಿಷಯಗಳು ಈ ಫಿಲ್ಮ್ನ ಬಗ್ಗೆ ಮತ್ತು ನಮ್ಮ ಫೀಚರ್ ಫಿಲ್ಮ್ನ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋತೀನಿ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.